ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಮಾತಾಡಿದ ಚುನಾವಣೆ ಸಂದರ್ಭದಲ್ಲಿ ಮೋದಿ ಅವರ ಆಶೀರ್ವಾದ ಬೇಕು ಅಂದ್ರೆ ಬಿಜೆಪಿಗೆ ಓಟ್ ಹಾಕ್ಬೇಕು ಅಂತ, ಈ ಓಟ್ ಹಾಕಿಲ್ಲ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಿದಾರ ಅಂತ ಯಾರು ಮೋದಿ? ಹೌದು, ಅದಕ್ಕೆ ಮಾಡ್ತಾ ಇದಾರೆ. ಯಾಕೆ ನಾವು 135 ಸೀಟ್ ಬಂದು ಇನ್ನೂ ಒಂದು 25-30 ಸೀಟು ಬರೀ 4,000, 3,000, 2,000 ಹೋಗಿವೆ. ಅದು ಪ್ರಚಂಡ ಬಹುಮತ ಕೊಟ್ಟರು. ಅದು ಗೊತ್ತಾಗ್ತಲ್ಲ ಮೋದಿಗೆ, ಈ ರೋಡ್ ಶೋ ಮಾಡಿರು, ಏನೆಲ್ಲ ಮಾಡಿರು, 30 ಸರಿಲೇನೋ ಬಂದು ಹೋದ್ರು, ಆದರೂ ಏನು ಕರ್ನಾಟಕ ಜನ ಜಗ್ಲಿಲ್ಲ. ಇನ್ನು ಈ ರೀತಿ ಏನಾರ ಮಾಡಿ ಕೆಟ್ಟಸು ತರೋಣ ಕಾಂಗ್ರೆಸ್ಗೆ ಅಂತ ಒಳ್ತಾರೆ. ಅದ್ ನೋಡೋಣ, ಕಾದ್ ನೋಡೋಣ ಪರಿಣಾಮ ಹೆಂಗ್ ಬೀರುತ್ತೆ ಅಂತ. ಆಮೇಲೆ ನೋಡ್ಕೊಂಡ್ ಬರ್ಲಿ, ಇವರೆಲ್ಲ 25 ಜನ ಹೋಗ್ಯಾರಲ್ಲ, ಬರ್ಲಿ ಅಕ್ಕಿ ಕೊಡಿಸ್ತಲೇ ಬರ್ಲಿ ಓಟ್ ಕೇಳಕ್ಕೆ. 10 ಕೆಜಿ ಅಲ್ಲ, 10 ಕಾಳು ಕಡಿಮೆ ಕೊಡಕಲ್ಲ, 10 ಕಾಳು 10 ಕಾಳು ಅಕ್ಕಿನೂ ಕಡಿಮೆ ಕೊಡಕಲ್ಲ, ಇನ್ನೂ 10 ಕಾಳು ಜಾಸ್ತಿ ಕೊಡ್ತೀವಿ, 10 ಕಾಳು ಜಾಸ್ತಿ ಕೊಡ್ತೀವಿ ಅಕ್ಕಿ. ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಚುನಾವಣಾ ಸಂದರ್ಭದಲ್ಲಿ ಮೋದಿ ಅವರ ಆಶೀರ್ವಾದ ಬೇಕು ಅಂದ್ರೆ ಬಿಜೆಪಿಗೆ ಓಟ್ ಹಾಕ್ಬೇಕು ಅಂತ, ಈ ಓಟ್ ಹಾಕಿಲ್ಲ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಿದಾರ ಅಂತ. ಯಾರು ಮೋದಿ? ಹೌದು, ಅದಕ್ಕೆ ಮಾಡ್ತಾ ಇದಾರೆ. ಯಾಕೆ ನಾವು 135 ಸೀಟ್ ಬಂದು ಇನ್ನೂ ಒಂದು 25-30 ಸೀಟು ಬರೀ 4,000, 3,000, 2,000 ಹೋಗಿವೆ. ಅದು ಪ್ರಚಂಡ ಬಹುಮತ ಕೊಟ್ಟರು. ಅದು ಗೊತ್ತಾಗ್ತಲ್ಲ ಮೋದಿಗೆ, ಈ ರೋಡ್ ಶೋ ಮಾಡಿರು, ಏನೆಲ್ಲ ಮಾಡಿರು, 30 ಸರಿಲೇನೋ ಬಂದು ಹೋದ್ರು, ಆದರೂ ಏನು ಕರ್ನಾಟಕ ಜನ ಜಗ್ಲಿಲ್ಲ. ಇನ್ನು ಈ ರೀತಿ ಏನಾರ ಮಾಡಿ ಕೆಟ್ಟಸು ತರೋಣ ಕಾಂಗ್ರೆಸ್ಗೆ ಅಂತ ಒಳ್ತಾರೆ. ಅದ್ ನೋಡೋಣ, ಕಾದ್ ನೋಡೋಣ ಪರಿಣಾಮ ಹೆಂಗ್ ಬೀರುತ್ತೆ ಅಂತ. ಆಮೇಲೆ ನೋಡ್ಕೊಂಡ್ ಬರ್ಲಿ, ಇವರೆಲ್ಲ 25 ಜನ ಹೋಗ್ಯಾರಲ್ಲ, ಬರ್ಲಿ ಅಕ್ಕಿ ಕೊಡಿಸ್ತಲೇ ಬರ್ಲಿ ಓಟ್ ಕೇಳಕ್ಕೆ. 10 ಕೆಜಿ ಅಲ್ಲ, 10 ಕಾಳು ಕಡಿಮೆ ಕೊಡಕಲ್ಲ, 10 ಕಾಳು ಅಕ್ಕಿನೂ ಕಡಿಮೆ ಕೊಡಕಲ್ಲ, ಇನ್ನೂ 10 ಕಾಳು ಜಾಸ್ತಿ ಕೊಡ್ತೀವಿ, 10 ಕಾಳು ಜಾಸ್ತಿ ಕೊಡ್ತೀವಿ ಅಕ್ಕಿ.